ಜನರ ಒಂದು ಪ್ರತಿಕ್ರಿಯೆ ಕೂಡ ಭಾಳ ಒಳ್ಳೆ ಸಿಗ್ತಾ ಇದೆ. ಇವತ್ತು ಇಲ್ಲೇ 2-3 ಗ್ರಾಮಗಳನ್ನು ನಾವು ಮುಗಿಸಿದ್ದೀವಿ. ಇನ್ನು 2 ಗ್ರಾಮಗಳಿದ್ದಾವೆ. ಎಲ್ಲ ಗ್ರಾಮಗಳಿಗೆ ಸಾಧ್ಯ ಇರುವಷ್ಟು ಭೇಟಿ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ನರೇಂದ್ರ ಮೋದಿಯವರ ನೇತೃತ್ವದ ಮೇಲಿನ ವಿಶ್ವಾಸ, ಕಳೆದ 10 ವರ್ಷದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆದಿರುವಂಥ ಕೆಲಸ ಮತ್ತು ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿ, ಕಾಂಗ್ರೆಸ್ ಪಾರ್ಟಿಯ ಅಭಿವೃದ್ಧಿ ವಿರೋಧಿ ನೀತಿ, ಇದನ್ನು ನೋಡಿ ಜನ ಬೇಸತ್ತಿದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಒಂದಷ್ಟು ಜನರಿಗೆ ತಪ್ಪುದಾರಿಗೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರು ಇತ್ತೀಚೆಗೆ ನಡೆದಂಥ ರಾಮೇಶ್ವರ ಕೆಫೆ ಘಟನೆಯಲ್ಲೇ ನೋಡ್ರಿ ನೀವು, ಅವ್ರೇನು ಹೇಳಿದ್ರು, ಈ ಒಂದು ಘಟನೆ ಬ್ಲಾಸ್ಟ್ ಅಂತ ಹೇಳಿದ್ರು, ಸಿಲಿಂಡರ್ ಸ್ಫೋಟ ಆಗ್ಯದ ಅಂತ ಹೇಳಿದ್ರು. ಇನ್ನೊಬ್ಬರಂದ್ರು ವೃತ್ತಿಪರ ಕಾಂಪಿಟೇಷನ್ದಿಂದ ಆಗ್ಯದಂತ ಗೃಹ ಮಂತ್ರಿಗಳು ಹೇಳಿದರು. ಈ ರೀತಿ ಅದನ್ನು ಮುಚ್ಚಿಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಂಥದ್ದನ್ನು ನಾವು ಶೂನ್ಯ ಸಹಿಷ್ಣುತೆ, ಟೆರರಿಸ್ಟ್ ಬಗ್ಗೆ ಶೂನ್ಯ ಸಹಿಷ್ಣುತೆ ಅನ್ನುವಂಥ ನೀತಿಯನ್ನು ಅನುಸರಿಸಿರೋದ್ರಿಂದ ಇವತ್ತು ಭಾರಿ ಕ್ಲಿಷ್ಟವಾದಂಥ ಕೇಸ್ ಇದ್ದರೂ ಸಹಿತ ಅವರನ್ನು ಹಿಡಿದುಕೊಂಡು ಬಂದು ಹೆಡೆಮುರುಗಿ ಕಟ್ಟಿದ್ದೇವೆ ಮತ್ತು ಅವರು ಎಲ್ಲಿಯವರು ಏನು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಎಲ್ಲ ವೇದಿಕೆಗಳಲ್ಲಿ, ಜಾಗತಿಕ ವೇದಿಕೆಗಳಲ್ಲಿ ಕೊಡ್ತೀವಿ. ಆದರೆ ಕರ್ನಾಟಕ ಸರ್ಕಾರದ ಆ್ಯಟಿಟ್ಯೂಡ್ ಮಾತ್ರ, ಇದರ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೂ ನೋಡಿದ್ದೇವೆ, ಹಿಂದೆ ಕುಕ್ಕರ್ ಬ್ಲಾಸ್ಟ್ ಆದಾಗೂ ನೋಡಿದ್ದೇವೆ. ಇವ್ರದ್ದು ಮತ ಬ್ಯಾಂಕಿಗಾಗಿ ಒಂದು ರೀತಿಯಲ್ಲಿ ಟೆರರಿಸ್ಟ್ಗಳಿಗೂ ಸಹಿತ ಅನುಕಂಪವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಗ್ಯಾರಂಟಿ ಯೋಜನೆಯಿಂದ ಹೆಣ್ಮಕ್ಳು ದಾರಿ ತಪ್ಪಿ, ಅಲ್ಲಲ್ಲ ಅವರು ಏನು ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಆದರೆ ನಾ ಇಷ್ಟು ಹೇಳ್ತೇನೆ, ಈ ಗ್ಯಾರಂಟಿಗಳು ಈ ಚುನಾವಣೆಯ ನಂತರ ಇವು ಮುಕ್ತಾಯ ಆಗ್ತವೆ. ಯಾಕಂದರೆ ಅವರ ಆರ್ಥಿಕ ಸ್ಥಿತಿ ಅತ್ಯಂತ ಅಧೋಗತಿಗಳಿದೆ. ಇನ್ನೊಂದು, ಕಾಂಗ್ರೆಸ್ ಪಾರ್ಟಿ 65 ವರ್ಷ ಆಡಳಿತ ಮಾಡಿದೆ ದೇಶದಾಗ, ಯಾಕೆ 8 ದಿವಸ ಏನೂ ಮಾಡಲಿಲ್ಲ ನೀವು? ಹಂಗಾರ ಇವತ್ತೇ ನೆನಪು, ಮೋದಿ ಬಂದ ನಂತರ ಬಿ ಜೆ ಪಿ ಸ್ಟ್ರಾಂಗ್ ಆದ ನಂತರ ನಿಮ್ಗೆ ಗ್ಯಾರಂಟಿ ಬೇಕಾಗ್ತದೆ ನಿಮ್ಗೆ, ಇಲ್ಲಾಂದರೆ ಜನರು ಹಿಂಗೆ ಹೇಳೋರಿದ್ದಾರೆ ನೀವು. ಆದ್ದರಿಂದ ಇದು ಸುಳ್ಳು ಹೇಳಿಕೆ, ಜನರನ್ನು ಸಶಕ್ತೀಕರಣಗೊಳಿಸುವಂಥದ್ದು ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಈ ರೀತಿ ತಪ್ಪುದಾರಿಗಳಿವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ. ಭಯ ಎಷ್ಟು ಕಾಡ್ತಾ ಇದೆ ಅಂತನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಿದ್ದರು ಶ್ರೀನಿವಾಸ ಪ್ರಸಾದ್ ಅವರನ್ನು. ಎಷ್ಟು ಕೆಟ್ಟದಾಗಿ ಒಬ್ಬ ಹಿರಿಯ ದಲಿತ ನಾಯಕನನ್ನು ನಡೆಸ್ಕೋಬಾರ್ದು, ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು. ಇವತ್ತು ಅವ್ರ ಮನೆಗೆ ಹೋಗ್ತಾರಂದ್ರೆ ತಮ್ಮ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ಪರಿಸ್ಥಿತಿ ತವರು ಜಿಲ್ಲೆಯಲ್ಲೇ ಹಿಂಗಿದೆ ಅಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಥಿತಿ ಏನಾಗಿರ್ಬೋದು ಅಂತ ವಿಚಾರ ಮಾಡಿ. ಸರ್, ಬಿ ಜೆ ಪಿ ಅವರು ಅಪ್ರೋಚ್ ಮಾಡಲಿಲ್ಲ ಅಂತ ಹೇಳಿ, ಅಪ್ರೋಚ್ ಗಿಪ್ರೋಚ್ ಏನಿಲ್ಲ, ನಮ್ಮ ಕ್ಯಾಂಡಿಡೇಟ್ ಹೋಗ್ಯಾರ, ವಿಜೇಂದ್ರ ಅವ್ರು ಹೋಗ್ಯಾರ, ಎಲ್ಲರೂ ಹೋಗಿದ್ದಾರೆ. ಅಪ್ರೋಚ್ ಏನು ಪ್ರಶ್ನೆನೇ ಇಲ್ಲ. ಮತ್ತು ನನಗೆ ಗೊತ್ತಿರುವ ಮಟ್ಟಿಗೆ ಶ್ರೀನಿವಾಸ ಪ್ರಸಾದ್ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿದ್ದಾರೆ. ಥ್ಯಾಂಕ್ ಯು.